ಯುವ ನಾಯಕ ಅಂಬೇಡ್ಕರ್ ಯುವ ಸೇನೆಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಕಿರಣ್ ಹಂಚಿನಮನಿ ಅವರ 31ನೇ ಹುಟ್ಟುಹಬ್ಬದ ಹಾಗೂ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಬೈಲಹೊಂಗಲ ಪಟ್ಟಣದ ಮಹಾತ್ಮ ಗಾಂಧಿ ಕಾಲೋನಿಯ ಶ್ರೀ ಉದ್ಭವ ಬಸವೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ವೈದ್ಯಕೀಯ ಸೇವಾ ಸಿಬ್ಬಂದಿಗಳಾಗಿ ನಿಹಿತ ಸ್ಪೆಷಾಲಿಟಿ ಕ್ಲಿನಿಕ್ ಹಾಗೂ ಮಾಸ್ತಮ್ನವರ ಚಿಕ್ಕ ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗಳಾದ ಡಾಕ್ಟರ್ ಭಗವಂತ ಪಾಟೀಲ, ಡಾಕ್ಟರ್ ನವ್ಯ ಪಾಟೀಲ, ಡಾಕ್ಟರ್ ದೀಪಾ ವಿಜಯ್ ಕುಮಾರ್, ಡಾಕ್ಟರ್ ಮಡಿವಾಳೇಶ್ ಮಾಸ್ತಮ್ನವರ್, ಡಾಕ್ಟರ್ ಖುಷ್ಬು ಬಾಗೆ ಪ್ರದೀಪ್ ಹಾಗೂ ಕಾಪ್ಸೆ ನಿವೃತ್ತ ಕಾರ್ಗಿಲ್ ಯೋಧ ಗಂಗಪ್ಪ ಗುಗ್ರಿ ಸೇವೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ 100 ಜನ ಭಾಗಿಯಾಗಿ ಉಚಿತ ಆರೋಗ್ಯ ತಪಾಸಣಾ ಲಾಭ ಪಡೆದರು. ಇವರಿಂದ ಇಂತಹ ಇನ್ನಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಾಗಲಿ ಎಂದು ಹೇಳುತ್ತಾ ಕಿರಣ್ ಹಂಚಿನಮನಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನಮ್ಮ ಮಹಾತ್ಮ ಗಾಂಧಿಯವರ ಚಿಂತನೆಯ ಯುವಕರಾದಂಥ ಕಿರಣ್ ಹಂಚಿನಮನಿ ಹುಟ್ಟುಹಬ್ಬದ ಹಾಗೂ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಈ ದೇವಸ್ಥಾನದಲ್ಲಿ ಇವತ್ತಿನ ದಿನ ಉಚಿತ ತಪಾಸಣಾ ಕೇಂದ್ರವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ತಪಾಸಣೆಯಲ್ಲಿ ಮೊಳಕಾಲು ನೋವು, ಸಂಧಿ ನೋವು, ಪಾತು ನೋವು, ಕಣ್ಣಿನ ತಪಾಸಣೆ ಹಾಗೂ ಚಿಕ್ಕ ಮಕ್ಕಳ ತಪಾಸಣೆ ಉಚಿತವಾಗಿ ಮಾಡಲಾಗಿತ್ತು. ಅದರಂತೆ ದಂತ ಚಿಕಿತ್ಸೆ ಕೂಡ ಇದರಲ್ಲಿ ಪಾಲ್ಗೊಂಡು ಎಲ್ಲ ವೈದ್ಯರ ಸಹಾಯ ಸಲಹೆಯಿಂದ ಇವತ್ತಿನ ದಿನ ಇಲ್ಲಿ ತಪಾಸಣೆಯನ್ನು ಉಚಿತವಾಗಿ ಮಾಡಲಾಯಿತು. ಅದರಂತೆ ಇನ್ನೂ ಯಾರಾದರೂ ಸಾರ್ವಜನಿಕರು ಇದ್ದರೆ ಅಂತಹ ರೋಗಗಳಿದ್ದರೆ ಅವರು ಗದಗ ಹಾಸ್ಪಿಟಲ್ ಮೊದಲೇ ಮಾಡಿಯಲ್ಲಿ ಮೊಣಕಾಲು ನೋವು ಹಾಗೂ ಸಂಧಿ ನೋವು ದಂತ ಚಿಕಿತ್ಸೆಯನ್ನು ಮಾಡುತ್ತಾರೆ. ಅದರಂತೆ ಬೈಲಹೊಂಗಲ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ನಿಹಿತ ಸ್ಪೆಷಾಲಿಟಿ ಕ್ಲಿನಿಕ್ ಇದು ಗದಗ ಹಾಸ್ಪಿಟಲ್ ಮೊದಲೇ ಮಾಡಿಯಲ್ಲಿ ಇರ್ತದೆ. ಅದರಲ್ಲಿ ಬೆನ್ನು ನೋವು, ಮೊಣಕಾಲು ನೋವು, ಸಂಧಿವಾತ ಹಾಗೂ ದಂತ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಅದರಂತೆ ಕಣ್ಣಿನ ಚಿಕಿತ್ಸೆಯನ್ನು ಕೂಡ ಮಾಡಲಾಗುತ್ತದೆ. ಅದರಂತೆ ಇನ್ನೂರು ಮಾಸ್ತಮ್ಮನವರ ಚಿಕ್ಕ ಮಕ್ಕಳ ಆಸ್ಪತ್ರೆ ಅಂತ ಶಾಂತಿಪ್ರಿಯ ಹೋಟೆಲ್ ಪಕ್ಕದಲ್ಲಿ ಮೊದಲೇ ಮಾಡಿಯಲ್ಲಿ ಇರ್ತದೆ. ಅದರಲ್ಲಿಯೂ ಕೂಡ ಮಕ್ಕಳ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಆದ್ದರಿಂದ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂದ್ರೆ ಎಲ್ಲರೂ ಸಾರ್ವಜನಿಕರು ಅಲ್ಲಿಗೆ ಹೋಗಿ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.